ಚಿಕ್ಕೋಡಿ ಪಟ್ಟಣದಲ್ಲಿ ಎಂಕೆ ಕವಟಗಿ ಮಠ ಚಾರಿಟಿ ಟ್ರಸ್ಟ್ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16ರಂದು ಪ್ರತಿಷ್ಠಾಪನೆಗೊಳಿಸಲು ಉದ್ದೇಶಿಸಿರುವ ವೀರರಾಣಿ ಕಿತ್ತೂರ ಚೆನ್ನಮ್ಮ ಪ್ರತಿಮೆ ಅನಾವರಣಕ್ಕೆ ತಮ್ಮಿಂದ ಯಾವುದೇ ರೀತಿಯ ವಿರೋಧವಿಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಪಟ್ಟಣದಲ್ಲಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆಗೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅಡ್ಡಿಪಡಿಸುತ್ತಿದ್ದಾರೆಂದು ಮಹಂತೇಶ ಕವಟಗಿಮಠ ಮಾಡಿರುವ ಆರೋಪಕ್ಕೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ನೀಡಿದರು. ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆಗೆ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸಿಲ್ಲ. ಚಾರಿಟೇಬಲ್ ಟ್ರಸ್ಟ್ ಹಾಗೂ ಇತರೆ ಸಂಘ ಸಂಸ್ಥೆಗಳ ಮೂಲಕ ಪ್ರತಿಷ್ಠಾನ ಮಾಡಲು ಕವಟಗಿಮಠ ಹೇಳಿದ್ದಾರೆ. ಅದಕ್ಕಾಗಿ ಈ ಕುರಿತು ನಮ್ಮ ಒಪ್ಪಿಗೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಅವರು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ತಮ್ಮನ್ನು ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಆಹ್ವಾನ ನೀಡಿದರೆ ಸಂತೋಷದಿಂದ ಪಾಲ್ಗೊಳ್ಳುತ್ತೇವೆ ಎಂದರು. ಪ್ರಶ್ನೆಯೊಂದಿಗೆ ಉತ್ತರಿಸಿದ ಅವರು, ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಆಕ್ಷೇಪಿಸಿ ನಾನು ಎಲ್ಲಿಯೂ ದೂರು ನೀಡಿಲ್ಲ. ನಾನು ಜಿಲ್ಲಾಧಿಕಾರಿ ಕಚೇರಿಗೆ ನಗರೋತ್ಥಾನ ಟೆಂಡರ್ ಪ್ರಕ್ರಿಯೆ ಕುರಿತು ಭೇಟಿ ನೀಡಿದ್ದೇನೆ, ಆದರೆ ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಚರ್ಚೆ ನಡೆಸಿಲ್ಲ. ಪಟ್ಟಣದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಸ್ಥಳದ ಕುರಿತು ಚರ್ಚೆ ಮಾಡುವುದಿಲ್ಲ. ಆ ಸ್ಥಳದ ಸಾಧಕ ಬಾಧಕ ಕುರಿತು ಪರಿಶೀಲನೆ ನಡೆಸಿ ಅವರೇ ತೀರ್ಮಾನ ಕೈಗೊಳ್ಳಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಪುರಸಭೆ ಸದಸ್ಯ ರಾಮಮಾನೆ, ಶ್ಯಾಮರೇವಡೆ, ಸಾಬಿರ್ ಜಮಾದಾರ, ಗುಲಾಬ್ ಭಾಗ್ವಾನಂ, ರವಿ ಹಂಪನ್ನವರ, ಪಿಐ ಕೋರೆ, ರವಿ ಮಿರ್ಜೆ, ರವಿ ಮಾಳಿ, ಪಿರೋಜ ಕಲಾವಂತ, ಬಾಬು ಸಮ್ಮತ ಶೆಟ್ಟಿ ಮುಂತಾದವರು ಇದ್ರು. ಮೂರ್ತಿ ಪ್ರತಿಷ್ಠಾಪನೆ ಇರಬಹುದು, ಬಾಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಇರಬಹುದು, ಅಂದ್ರೆ ನಮ್ಮ ಶಿವಾಜಿ ಮಹಾರಾಜರ ಪ್ರತಿಷ್ಠಾಪನೆ ಚಿಕ್ಕೋಡಿಯಲ್ಲಿ ಎರಡು ಕಡೆ ಮಾಡ್ತೀವಿ. ಇದಕ್ಕೆ ನಮ್ದು ಯಾವುದಕ್ಕೂ ವಿರೋಧ ಇಲ್ಲ, ಅವ್ರು ಮಾಡಬಹುದು, ಅದಕ್ಕೇನು ತಕರ ಇಲ್ಲ. ನಮ್ದು ಮಾಡ್ತಾ ಇದ್ರೆ ಮಾಡಕ್ ನಾವು ಯಾವಾಗ ನಮ್ದಿಂತ ನಮ್ದು ಒಬ್ಬಗೆ ತೋ ಅವಶ್ಯಕತೆ ಇಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಗೆ ಇದು ಒಂದ ವಿಷಯಕ್ಕೆ ನಾವು ಹೋಗ್ಬೇಕಾಗಿಲ್ಲ, ಸಾಕಷ್ಟು ನಮ್ಮ ಹತ್ರ ವಿಷಯ ಇರ್ತಾವ. ಒಂದು ಚಿಕ್ಕೋಡಿಯಲ್ಲಿ ನಗರೋಸ್ಥಾನದ್ದು ಒಂದು ಟೆಂಡರ್ ಕರೆದಿದ್ರು, ಆದಷ್ಟು ಮೇಗನೆ ಅದನ್ನ ಟೆಂಡರ್ ಅನ್ನ ಇತ್ಯರ್ಥ ಮಾಡಿ ಅಂತ ನಾ ಹೇಳಕ್ ಹೋಗಿದ್ದೆ. ಅಲ್ಲಿಂದ ನಾ ಕೆಳಗಡೆ ಬಂದು ಅಲ್ಲಿಂದ ನಾ ಬೆಂಗಳೂರಿಗೆ ಹೋದ್ನಿ. ಬೆಂಗಳೂರಿಂದ ವಾಪಸ್ ಬರುವಾಗ ನನ್ನ ಫ್ಲೈಟ್ನಾಗ ಕವಟಿಂಗ್ ಮಠ ಅವರು ಕೂಡ ಇದ್ರು. ಅವಾಗ ಇದ್ರ ಬಗ್ಗೆ ಕೂಡ ನಾ ಚರ್ಚೆ ಮಾಡಿದ್ದೀನಿ, ಯಾಕ್ರಿ ಏನಾಯ್ತು ಏನ ಅಂತ. ಅದಕ್ಕೆ ಇದ್ರ ಬಗ್ಗೆ ನಾವು ಹೆಚ್ಚಿಗೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ದೇನು ಅದಕ್ಕೆ ಅವ್ರ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅವರು ಪ್ರತಿಷ್ಠಾಪನೆ ಮಾಡಿ ಒಂದು ವೇಳೆ ಅವರ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗಣೇಶ್ ಹುಕ್ಕೇರಿ ಅವ್ರನ್ನ ನನ್ನ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ನನ್ನನ್ನ ಒಬ್ಬರು ವಿಧಾನಸಭೆ ಸದಸ್ಯರಾಗಿ ಗಣೇಶ್ ಹುಕ್ಕೇರಿ ಅವ್ರನ್ನ ಆಮಂತ್ರಣ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾವು ಮಾತಾಡ್ಕೊಂಡು ಮಾಡಿ ಮತ್ತೆ ನಮ್ಮನವನ್ನ ಸಲ್ಲಿಸ್ತೀವಿ. ನಾವೇನು ಅದಕ್ಕೆ ವಿರೋಧ ಮಾಡಿಲ್ಲ. ಅವ್ರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ವೀರರಾಣಿ ಚೆನ್ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪ್ರತಿಷ್ಠಾಪನೆ ಮಾಡಕ್ಕೆ ನಮ್ದು ಯಾವುದೇ ಥರದ ವಿರೋಧ ಇಲ್ಲ. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟು, ಅವರು ಚಿಕ್ಕೋಡಿಯಲ್ಲಿ ಎಂ ಕೆ ಕೋಟಿಂಗ್ ಅಂತ ಒಂದು ಟ್ರಸ್ಟ್ ಮಾಡಿದ್ದೀವಿ. ಆ ಟ್ರಸ್ಟ್ ಮುಖಾಂತರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಮುಖಾಂತರ ನಾವು ವೀರರಾಣಿ ಚೆನ್ನಮ್ಮ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಅಂತ ನಾನು ಅವರು ನಿಮ್ಮ ಇದ್ರಾಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಅದಕ್ಕೆ ನಮ್ದೇನು ತೊಂದರೆ ತಕರಾರಿಲ್ಲ. ನಾವು ಅವರು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಯಾಕೆ ಸ್ವಾಗತ ಮಾಡ್ತೀವಿ ಅಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಒಂದು ಮಹಿಳೆ ಹೋಗ್ತೀರಾ. ಮತ್ತು ಮಹಿಳೆ ಇರೋದರಿಂದ ನಾವು ಇದನ್ನು ವೀರರಾಣಿ ಒಂದು ಇದು ಪ್ರತಿಮೆಯ ಆವರಣವನ್ನು ಮೊದಲೇದಾಗಿ ನಾವು ಎಕ್ಸಂಬ ಗ್ರಾಮದಲ್ಲಿ ನಮ್ಮ ಡಾಕ್ಟರ್ ಅನಿಲ್ ಕಮತಿ ಅವರು ಇದ್ದಾಗ ಒಂದು ಗೆಳೆಯರ ಬಳಗ ಒಂದು ಸ್ಥಾಪನೆ ಮಾಡಿ ಮೊಟ್ಟ ಮೊದಲನೇದಾಗಿ ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಎಕ್ಸಂಬ ಗ್ರಾಮದಲ್ಲಿ. ಅದು ಎಕ್ಸಂಬ ಸರ್ಕಲ್ದಲ್ಲಿ ಒಂದು ದೊಡ್ಡ ಪ್ರಮಾಣದಾಗ ಒಂದು ಕೋಟೆ ಥರ ಒಂದು ನಿರ್ಮಾಣ ಮಾಡಿ ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ನಾವು ಮಾಡಿದ್ವಿ. ಅದರ ಪ್ರಕಾರ ಆಮೇಲೆ ಬೇರೆ ಬೇರೆ ಕಡೆ ಕೂಡ ನಾವು ಮಾಡಿದ್ವಿ.
ವೀರಾಣಿ ಕಿತ್ತೂರು ಚೆನ್ನಮ್ಮದ ಮೂರ್ತಿ ಪ್ರತಿಷ್ಠಾಪನೆ ಇರ್ಬೋದು, ಅಥವಾ ಜಗಜ್ಯೋತಿ ಬಸವೇಶ್ವರವರ ಮೂರ್ತಿ. ಯಾಕಂದ್ರೆ ಸರ್ ಈಗ ಒಂದು ಚೆನ್ನಮ್ಮ ಮೂರ್ತಿ ವಿರೋಧ ಮಾಡ್ತಾರಂತ ಹೇಳಿ ಹೇಳೋದಷ್ಟು ವಿರೋಧ ಅಲ್ಲ ಸರ್, ಅವ್ರ್ಯಾಕೆ ನಿಮ್ಮ ಬಗ್ಗೆ ಸುಳ್ಳು ಸುಳ್ಳು ನನಗೆ ಗೊತ್ತಿಲ್ಲ, ಅವ್ರು ಕೇಳಿದ್ದೀನಿ ನಾವು ಅನ್ಕ ವಿರೋಧ ಇಲ್ಲ. ಆ ಪ್ರತಿಮೆ ಅನ್ನೋಷ್ಟಾಗ ನೀವೇನಾದ್ರು ಅನುದಾನ ಕೊಡ್ತಾರೆ, ನೀವು ಅನುದಾನ ಏನಂತ ಕೊಡ್ತಾ ಅನುದಾನ ನೀವು ಕೊಡ್ತಾರೆ? ನನಗೇನು ಅವ್ರು ಕೇಳಿಲ್ಲ, ಅನುದಾನ ಏನು ಕೇಳಿಲ್ಲ, ಮತ್ತು ಕೇಳಿದರೆ ಕೊಡ್ತಾರೆ ಪ್ರಶ್ನೆ ಬರುತ್ತೆ ಅವ್ರಿಗೆ, ಅವ್ರೇನು ನಮ್ಗೆ ಅನುದಾನ ಕೇಳಿಲ್ಲ. ಅಲ್ಲೇ ಕಟ್ಟಲಿಕ್ಕೆ ನಿಮ್ದು ಬೆಂಬಲ ಇದೆ, ಅಲ್ಲೇ ಕಟ್ಟಲಿಕ್ಕೆ ಬೆಂಬಲ ಇದೆ ಅಥವಾ ಬೇರೆ ಕಡೆ ಅಲ್ಲೇ ಅಲ್ಲೇ ಪ್ರತಿಷ್ಠಾಪನೆ ಮಾಡೋದು? ನನಗೆ ಗೊತ್ತಿಲ್ಲ, ಅವ್ರಿಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸಾಧಕ ಬಾಧಕಗಳನ್ನು ನೋಡ್ಕೊಂಡ ಅವ್ರು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಲ್ಲಿ ಮಾಡಬೇಕು. ನಾವೇನು ಹೇಳ್ತೀವಿ, ಒಬ್ಬ ವೀರಾಣಿ ತುರುಚಿ ನಮ್ಮನ್ನ ಪ್ರತಿಮೆಯನ್ನು ಆವರಣ ಮಾಡಬೇಕಾದ್ರೆ ಅವ್ರಿಗೆ ಬಿಟ್ಟಿದ್ದು ವಿಷಯ, ಅವ್ರು ಎಲ್ಲಿ ಕೂರಿಸ್ಬೇಕು ಬಿಡಬೇಕು ಅವ್ರಿಗೆ ಬಿಟ್ಟಿದ್ದು ವಿಷಯ, ನಮಗೇನು ಸಂಬಂಧ ಇಲ್ಲ. ಸರ್ಕಾರ ವತಿಯಿಂದ ನಾವು ಒಂದು ಏನಾದ್ರು ಈ ಕಾರ್ಯಕ್ರಮ ತಗೊಂಡಿದ್ರೆ ಅವಾಗ ಮಾತ್ರ ಹೆಲ್ಪ್ ಆಗ್ತದೆ. ಸರ್ಕಾರ ವತಿಯಿಂದ ಏನಾದ್ರು ಒಂದು ಕಾರ್ಯಕ್ರಮ ತಗೊಂಡಾಗ ಅವ್ರು ಎಲ್ಲಿ ಕೂರಿಸ್ಬೇಕು ಏನು ಕೂರಿಸ್ಬೇಕು ಇದ್ರ ಬಗ್ಗೆ ನಾವು ಏನ ಒಂದು ವಿಚಾರನ ನಾವು ಮಾಡ್ತಿದ್ವಿ. ಅದೀಗ ಅವರು ತಮ್ಮ ಅವ್ರ ಸ್ವಂತ ಮೊದಲೇ ಹೇಳಿದಾರೆ, ನಾವು ನಮ್ಮ ಎಂ ಕೆ ಕವತಿ ಮಠ ಅವರ ಒಂದು ಸ್ಥಳದಿಂದ ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ನಾವು ಅದ್ರ ಬಗ್ಗೆ ಕೇಳಕ್ಕೆ ನಮ್ಮ ನಮಗೇನು ಕೇಳಿಕೆ ಆ ಕೇಳಿಕೆ ನಮಗೇನು ಅದ್ರ ಮೇಲೆ ಅಧಿಕಾರ ಇಲ್ಲ. ಓಕೆ ಸರ್, ಓಕೆ.